ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ನಮ್ಮ ಶಿವಶಕ್ತಿ ಕಲಾ ಕೇಂದ್ರ ಗಡಿಯಾರದಲ್ಲಿ ಸರಿಯಾಗಿ 9 ಗಂಟೆ. ಇವತ್ತು 3 ಫೆಬ್ರವರಿ 2023 ಶುಕ್ರವಾರ, ಫ್ರೈಡೇ. ಮಹಾಸಂಚಿಕೆಯ ನಂಬರು 2086, ಗಾಯತ್ರಿ ಮಂತ್ರ ಮಹಿಮೆ, ವೈಜ್ಞಾನಿಕ ಚಿಂತನೆ, Part-156, Part-156ಕ್ಕೆ ತಾಯಿ ಶುಕ್ರವಾರ ಒದಗಿಸಿಕೊಟ್ಟಂಥ ರಾಗ ಧರ್ಮವತಿ. ಧರ್ಮನಂ ಧರ್ಮದಿಂ ಗೆಲ್ಲುವುದೇ ಮರ್ಮ. ಗಾಯತ್ರಿ ಮರ್ಮ ಹೇಗಿದೆ ಅನ್ನೋದು ತಿಳ್ಕೊಳ್ಳುವಂಥದ್ದು. ಅದರಲ್ಲೂ ವಿಶೇಷವಾಗಿ ಸಂಗೀತ ಶಾಸ್ತ್ರದ ವಿಚಾರ ನಾವು ತಿಳ್ಕೊಂಡಿದ್ದೀವಿ. ಇದಕ್ಕೆ ಈ ಧರ್ಮವನ್ನು ನಾವು ಹೀಗೆ ಇದು ಇಲ್ಲಿ ಧರ್ಮ ಯಾವ ಧರ್ಮ ಅಂತ ಹೇಳಿಲ್ಲ, ಧರ್ಮವತಿ ಅಷ್ಟೇ. ಪ್ರಕೃತಿ ಪ್ರತಿಯೊಂದು ಧರ್ಮವನ್ನು ಶೀ ಹೋಲ್ಡ್ಸ್. ಅದಕ್ಕೆ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಉದಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಭೂರ್ಭುವ ಸ್ವಃ ತತ್ ಸವಿತೃವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಈ ಎರಡೂ ಮಂತ್ರಗಳಲ್ಲಿ ಹೇಗೆ ಗಾಯತ್ರಿ ರಾಮಾಯಣದಲ್ಲಿ ಇದನ್ನು ವಿಶೇಷವಾಗಿ ಲವಕುಶರು ಇದನ್ನ ಹಾಡ್ತಾ ಇದ್ರಂತೆ ನೋಡಿ. ಇವೆಲ್ಲ ಭಾಳ ತುಂಬ ವಿಚಾರ ಇದೆ ರಾಮಾಯಣದಲ್ಲಿ. ಗಾಯತ್ರಿ ರಾಮಾಯಣ ಅನ್ನೋದಕ್ಕೆ ನಾನು ಬಹಳ ಕಂಡೆನ್ಸ್ ಮಾಡಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಗಾಯತ್ರಿ ಮೂಲ ಮಂತ್ರದ ಅದಕ್ಕೆ 24,000 ಶ್ಲೋಕಗಳಿವೆ ನೋಡಿ. ಈ ನಂಬರ್ ಗ್ಯಾಪ್ ಇಟ್ಕೊಂಡಿದ್ದರೆ ಓಹೋ ಇದೊಂದು ನೋಡಿ ಒಂದು ವಿಚಾರ ತಿಳ್ಕೊಂಡಾಗ ನಂಗೆ ಬಂದಂಥ ಪ್ರತಿಕ್ರಿಯೆಯಲ್ಲಿ ಕಿರಿಯರು ಪಾಪ ಈಗ ತಾನಕ್ಕೆ ಹೌದಲ್ಲ ಎಷ್ಟು ಓ ಗಾಯತ್ರಿ ಮಂತ್ರದಲ್ಲಿಯೂ ಅಂದರೆ ತಕ್ಷಣ ಗಾಯತ್ರಿ ಮಂತ್ರ ತಿಳ್ಕೊಂಡಾಗ ಸಾಮಾನ್ಯವಾಗಿ 8 ವರ್ಷದಲ್ಲಿ ಕೆಲವು ಮುಂಜಿ ಮಾಡಿರ್ತಾರೆ ಮಂತ್ರ ಗೊತ್ತಿರುತ್ತೆ.
ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ರಾಮಾಯಣದಲ್ಲಿದೆ ಅನ್ನೋ ನಂಬರ್ಗಳ ಜ್ಞಾಪಕ ಇರುತ್ತೆ ನಮಗೆ. ಹೇಗೆ ಡೇ ಜ್ಞಾಪಕ ಇರುತ್ತೋ, ಇವತ್ತು ನಾವು ಸಾಮಾನ್ಯ ಬೆಳಗ್ಗೆ ಎದ್ದಿಟ್ಕೇನೆ ಮೊಬೈಲ್ನಲ್ಲೋ ಎಲ್ಲೋ ಕ್ಯಾಲೆಂಡ್ರಲ್ಲೋ ನೋಡ್ಕೊಳ್ತೀವಿ ಇವತ್ತು ಯಾವಾರ. ಕೆಲ್ಸಕ್ಕೆ ಹೋಗೋರು, ಸ್ಕೂಲ್ಗೆ ಹೋಗೋರು, ಇವತ್ತು ರಜಾನ ಅಂತ ನೋಡ್ಕೊಳ್ಳೋಕ್ಕಾದರೂ ಇವತ್ತು ತಾರೀಕೆಷ್ಟು, ವಾರ ಎಷ್ಟು, ಇದು ಯಾವ ವಾರ, ಇದಿಷ್ಟು ನೋಡ್ಕೊಂಡೇ ನೋಡ್ಕೊಡ್ತೀವಿ. ಹಾಗೆಯೇ ಇಲ್ಲಿ ಇದೇ ರೀತಿ ನಮ್ಮ ರಾಮಾಯಣ ಅನ್ನೋ ಎಪಿಕ್ನಲ್ಲಿ ಎಷ್ಟು ಸಾವಿರ ಶ್ಲೋಕಗಳು, 24,000 ಶ್ಲೋಕಗಳು ಅಂತ ಹೇಳಬೇಕಾದ್ರೆ ಅದಿದೆ, ಅವಕ್ಕೆಲ್ಲ ಬುಕ್ಸಲ್ಲಿ ಸಿಗುತ್ತೆ. ಸೊ ಅದಕ್ಕೂ ಗಾಯತ್ರಿ ಅಂದರೆ ತಕ್ಷಣ ಒಂದನ್ನು ತಿಳ್ಕೊಂಡಾಗ ಇನ್ನೊಂದ್ರ ಸ್ಮರಣೆ ಬರುತ್ತೆ. ಹೀಗೆ ನಮ್ಮ ಅಧ್ಯಯನ ಅಂದರೆ ಎಜುಕೇಷನ್ ಸಿಸ್ಟಮ್ ಇರೋದು ಹೇಗೆ, ಇಲ್ಲಿ ವೇದಾಧ್ಯಯನ ಅಂದರೆ ಅದೇ ಅರ್ಥ. ವೇದ ಅಂದ್ರೇನು? ಜ್ಞಾನ. ಪ್ರತಿಯೊಂದು ಜ್ಞಾನದಲ್ಲೂ ಅದರದೇ ಆದ ಒಂದು ಮೆಥಡಾಲಜಿ ಇರುತ್ತೆ. ಆ ಮೆಥಡಾಲಜಿ ಪ್ರತಿಯೊಂದು ಸೈನ್ಸ್ ಸಬ್ಜೆಕ್ಟ್ ಆಗಲಿ, ಬೇರೆ ಹಿಸ್ಟ್ರಿ ಆಗಲಿ, ಜಾಗ್ರಫಿ ಆಗಲಿ, ಪ್ರತಿಯೊಂದಕ್ಕೂ ಕೂಡ ಬೈ ನಂಬರ್ಸ್ ಎಷ್ಟು ಖಂಡಗಳಿದ್ದಾವೆ, ನಮ್ಮ ದೇಶ ಎಷ್ಟು ಸ್ಟೇಟ್ ಇದೆ, ಒಂದೊಂದು ಆ ನಂಬರ್ ಬಗ್ಗೆನೇ ನಾವು ತಿಳ್ಕೊಂಡು ಹೋಗ್ತಾ ಇರ್ತೀವಿ. ಸೊ ನಂಬರ್ಸ್, ಅವರ್ ಡೇಸ್ ಆರ್ ಆಲ್ಸೋ ನಂಬರ್ಡ್. ಸೊ ಇದನ್ನು ತಿಳ್ಕೊಂಡ್ರೆ ನಾವು ಹೋಗ್ತಾ 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 ಎವ್ರಿ ಕ್ಲಿಕ್ ಟಿಕ್ ಆಫ್ ದಿ ಕ್ಲಾಕ್ ವಿ ಆರ್ ನಿಯರಿಂಗ್ ಗ್ರೇವ್ ಅಂತ ಅಂದರೆ ನಮ್ಮದು ಅಲ್ಲಿ ಮುಗಿತಾ ಬರ್ತಾ ಇದೆ. ನಮಗೆ ಗೊತ್ತಿರೋಲ್ಲ, ಮೇಲುಗಡೆ ನಮ್ಮ ಸೃಷ್ಟಿ ಮಾಡಿದ ಅವ್ರಿಗೆ ಮಾತ್ರ ಅದು ಗೊತ್ತಿರುತ್ತೆ. ಓ ಇವತ್ತಾಯಿತು, ಇದಕ್ಕೆ ರೈಟ್ ಹಾಕು, ಇನ್ನೊಂದು ಒಂದೊಂದು ಸೆಕೆಂಡ್ಗೂ ಕೂಡ ಯಾವ ಫ್ರ್ಯಾಕ್ಷನ್ ಆಫ್ ಏನೇನೋ ಸೆಕೆಂಡಲ್ಲಿ ನಾವು ಬಂದ ಜಾಗಕ್ಕೆ ಅದನ್ನ ಪರಮಾತ್ಮ ಅಂತ ಕರೀರಿ ಏನಾದ್ರು, ಬಟ್ ನಮ್ದೆಲ್ಲ ಜೀವಾತ್ಮ, ಜೀವ ಇರೋರಿಗೆಲ್ಲ ಜೀವಾತ್ಮ. ಸೊ ಈ ಜೀವಾತ್ಮ ಆ ಪರಮಾತ್ಮನಿಗೆ ಸೇರಬೇಕಾದ್ರೆ ಗಾಯತ್ರಿ ಮಂತ್ರ ಮತ್ತು ರಾಮಾಯಣದಲ್ಲಿರುವ 24,000 ಶ್ಲೋಕಗಳಿಗೂ ಬಹಳ ವಿಶೇಷವಾಗಿ ಆಳವಾಗಿ ಸಮಗ್ರವಾಗಿ ಅಧ್ಯಯನ ಮಾಡಿರೋ ಒಂದು ರಿಪೋರ್ಟ್. ಅದನ್ನ ಹೇಳ 312 ಪುಟ ಇದೆ ಅದು. ಸುಮ್ಮನೆ ನಾನು ಒಂದ್ಸತಿ ಹಾಗಾದ್ರೆ ನಾನು 312 ಓದಿದ್ದೀನಿ ಏನು ಸುಳ್ಳು, ಒಂದು ಸುಮ್ಮನೆ ಒಂದೊಂದ್ಸತಿ ಗ್ಲಾನ್ಸ್ ಮಾಡಿ ಯಾವ್ಯಾವ್ದೇನೇನಿದೆ ಅಂತ ನೋಡಿದ್ರೆ ಅದೇ ಒಂದು 5-6 ಡಾಕ್ಟರೇಟ್ ವರ್ಕ್ ಮಾಡೋಷ್ಟು. ಯಾಕೆ ನಾನು ಈ ವಿಚಾರ ಹೇಳ್ತಿದ್ದೀನಿ ಅಂದರೆ ಸುಮಾರು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನನ್ನ ಭೇಟಿ ಮಾಡಿದ್ರು. ಆಗ ಸರ್ ಎಷ್ಟು ಹೊಸ ವಿಚಾರ, ಎಸ್ ಅದು ಈಗ ನೋಡಿ ನಾನು ಯಾರ್ದು ಹೆಸರು ಹೇಳೋದಿಲ್ಲ, ಎಷ್ಟೋ ವಿಚಾರಗಳಲ್ಲಿ PhDಗೆ ನಮ್ಮಲ್ಲಿ ಒಂದು ನಮ್ಮಲ್ಲಿ ಸ್ಟಾರ್ ಆಫ್ ಮೈಸೂರು ಬರುತ್ತೆ, ಅಲ್ಲಿ PhDದು ಒಂದು 15 ಜನದ ಫೋಟೋ ಎಲ್ಲ ಹಾಕ್ತಾರೆ. ಅವ್ರು ಏನು ವಿಚಾರ ತೊಗೊಂಡಿದ್ದಾನೆ ಅಂತ ನೋಡೋಣ ಅಂತ ಕ್ಯೂರಿಯಾಸಿಟಿ ನೋಡಿದ್ರೆ ಎಂತೆಂಥ ಆದರೆ ಬೆಂಕಿ ಪೊಟ್ಟಣವನ್ನು ಮಾಡುವಾಗ ಅದಕ್ಕೆ ಮೇಲೆ ಆ ಕಡ್ಡಿಗೆ ಗುಪ್ಪೆ ಹಾಕಿರುವ ಕ್ರಮ ಇದೊಂದು ನೋಡಿ. ಅಂದರೆ ಹಾಗಂತ ನಾನು ಅದನ್ನು ಒಂದು ಹೋಲಿಕೆ ಕೊಟ್ಟರೆ ಪರವಾಗಿಲ್ಲ, ಅದು ಯಾತಕ್ಕೆ ಬೆಂಕಿ ಹಾಗೆ ಯಾರ ಡಾಕ್ಟ್ರೇಟ್ ಥೀಸಿಸ್ ಮಾಡಿದಾರೋ ಅವ್ರು ಸಬ್ಸ್ಟೆನ್ಷಿಯೇಟ್ ಮಾಡ್ಕೋಬೇಕು. ಅದಕ್ಕೂ ನಮ್ಮ ನಿತ್ಯ ಜೀವನಕ್ಕೂ ಹೋಲಿಕೆ ಕೊಟ್ಕೊಂಡು ಹೋದರೆ ಗೊತ್ತಾಗುತ್ತೆ. ಹೀಗೆ ಪ್ರತಿಯೊಂದರಲ್ಲೂ ನಮ್ಮ ಅಜ್ಜಿ, ನಮ್ಮ ಮುತ್ತಜ್ಜಿ, ನಮ್ಮ ತಾತ ಮಾಡಿರೋ ಅವರೇನು ರಿಸರ್ಚ್ ಮಾಡದೇ ಇರೋ ಅದನ್ನು ಒಂದು ಅಕ್ಕಿ ತೊಳೆಯುವ ಕ್ರಮ ಅದಕ್ಕೊಂದು ನೋಡಿ. ಇದು ನನ್ನ ನೀವು ಸುಮ್ಮನೆ ನೋಡ್ಕೊಂಬನ್ನಿ, ಏನು ನಿಮ್ಮ ಸಬ್ಜೆಕ್ಟ್ PhD ಅಂತ ಹಾಕ್ಕೋತೀವಿ, ಹಾಕ್ಕೊಂಡ್ರೆ ಏನು ನಿಮ್ಮ ಸಬ್ಜೆಕ್ಟ್ ಅಂತ ಕೇಳಿದ್ರೆ ಯಾರೂ ಇದು ಇದೆಯೇ ಅನಿಸ್ಬಿಡುತ್ತೆ ನೋಡಿ. ಇದರಲ್ಲಿ ಯಾಕೆ ಹೇಳಿದೆ ಅಂದರೆ ನೋಡೋಣ. ಇಲ್ಲಿ ಗಾಯತ್ರಿ ಮೂಲ ಮಂತ್ರದ ಒಂದೊಂದು ಅಕ್ಷರಕ್ಕೂ ಅಂದರೆ ಮಾತು ಒಂದೊಂದು ಅಕ್ಷರ ಒಂದೊಂದು ಪದ ನಾನು ಹಾಗೆ ಹೇಳಲೇ ಇಲ್ಲ. ನಾನು ಕೆಲವು ಸತಿ ಏನು ಮಾಡ್ತೀವಿ, ಯಾರನ್ನೋ ಬೈಬೇಕಾದ್ರೆ ನಾವು ಒಂದು ಪದ ನುಂಗ್ಕೊಂಬಿಟ್ಟು ಆಮೇಲೆ ಇನ್ನೊಂದು ಅರ್ಧ ಪದ ಹೇಳಿದ್ರೆ ಅವ್ರಿಗೆ ಹೇಳೋದು ತೃಪ್ತಿ ಅಂತೆ ನೋಡಿ. ಇನ್ನೊಬ್ಬರು ಕೇಳದೇ ಇದ್ದರೆ ಅದೆಲ್ಲ ಮಾತಿನ ವರಸೆ ಅನ್ನೋದು. ಅಂದರೆ ರಾಮಾಯಣದಲ್ಲಿ ರಾಮನ ಒಂದು ಐಡಿಯಲ್ ಆಗಿ, ಅವನ ಐಡಲ್ಲು ಐಡಿಯಲ್ ಆಲ್ಸೋ, ಯಾಕೆ ಅಂದರೆ ಅವನನ್ನು ಮೃದು ಭಾಷೆ ಅಂತ ಕರೀತಾರೆ. ತ್ಯಾಗರಾಜರಂತೂ ಅವರ ಆರಾಧ್ಯ ದೇವ ಶ್ರೀರಾಮ, ಮೃದು ಭಾಷಣ ಶುರು ಒಂದು ಕೃತಿನೇ ಮಾಡ್ತಾರೆ. ಭಾಷೆ ಹೇಗಿರಬೇಕು, ಒಬ್ಬ ವ್ಯಕ್ತಿ ಆಡುವ ಮಾತಲ್ಲಿ ಆ ಪ್ರತಿ ಅಕ್ಷರದ ಒಳಗಡೆ ಒಂದು ಮೆಲಾಂಕಲಿ ಟೋನು. ರಾಮನ ಬಿಲ್ಲಿನ ಬಾಣದ ಆ ಬತ್ತಳಿಕೆ ಪ್ರತಿಯೊಂದರಲ್ಲೂ ಸಂಗೀತ ಇತ್ತಂತೆ. 7 ಗಂಟೆ ಕಟ್ಟಿದರೆ ಒಂದೊಂದು ಅವನು ಬಿಡಬೇಕಾದ್ರೂ ಅಂದರೆ ಆ ಗಂಟೆ ಶಬ್ದ ಅವನ ಹೆದೆ ಎರೆಸ್ತಾ ಹೀಗೆ ಅಂದಾಗ ಅದು ಬೇಡ ಬೇಡ ಅನ್ನತ್ತಂತೆ ನೋಡಿ. ಗಂಟೆ ಅಲ್ಲಾಡಿದಾಗ ಅದು ಇನ್ನಷ್ಟು ಸತಿ ಯು ಥಿಂಕ್ ಟ್ವೈಸ್ ಇನ್ನೊಬ್ಬರನ್ನ ನಿರ್ಮಾಣ ಯಾ ಅದು ಆದರೆ ಅವತಾರ ಗ್ಯಾಪ್ಸ್ ಅತ್ತಂಥದ್ದು ಆ ಬಿಲ್ಲು. ನೀನು ನಿನ್ನ ಅವತಾರ ಆಗಿರೋದೆ ದುಷ್ಟ ಶಿಕ್ಷಣ ನೋಡಿ, ದುಷ್ಟರನ್ನ ಶಿಕ್ಷಿಸೋದಕ್ಕೆ ಅದನ್ನು ಜ್ಞಾಪಿಸ್ಕೋ. ನೀನು ಮನುಷ್ಯ ಇರ್ಬೋದು,
ಮನುಷ್ಯನಿಗೆ ಇದೇ ಮಹಾಭಾರತದಲ್ಲೂ ಕೂಡ ಅರ್ಜುನನಿಗೆ ಅದಕ್ಕೆ ಹೇಳೋಕ್ಕೋಸ್ಕರ 7 ಶ್ಲೋಕ ಹುಟ್ಕೊಂತು. ಅವನನ್ನು ಕೃಷ್ಣ ಅವನನ್ನು ಗೊತ್ತು ಮಾಡೋಕ್ಕೋಸ್ಕರ 7 ಶ್ಲೋಕ ನೋಡಪ್ಪ ಇದೆಲ್ಲ ಇದ್ದಿದ್ದೆ ನೀ ಕೊಲ್ಲೋಕ್ಕೂ ನೀನು ಯಾರು ಯಾಕೆಂದರೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಏನೇನಿದೆಯೋ ಅದಕ್ಕೂ ಗಾಯತ್ರಿ ಇದು ರಾಮಾಯಣಕ್ಕೂ ಭಾಳ ವಿಶೇಷವಾದ ಹೋಲಿಕೆಗಳಿದೆ. ಅದರಿಂದ ಮಹಾಭಾರತ ನಾನು ತೊಗೋಬೇಕು ಅಂತಿದ್ದೆ. ಈಗ ನಿಮ್ಮಿಂದ ಬಂದ ಪ್ರತಿಕ್ರಿಯೆಯಲ್ಲಿ ಎಲ್ಲನೂ ಕೂಡ ಅದರ ಜಿಸ್ಟ್ ಇಲ್ಲೇ ಹೇಳ್ಕೊಂಬರ್ತಾ ಇದ್ದೀರಾ ಸರ್. ಭಾಳ ಚೆನ್ನಾಗಿದೆ. ಈಗ ಮಹಾಭಾರತಕ್ಕೆ ಬೇಕಾದಷ್ಟು ಭಾರವಾಗುವಷ್ಟು ಮಹಾಭಾರತ ಇದೆ, ಅದಕ್ಕೆ ಮಹಾಭಾರತ ಅಂತ ಹೇಳಿದ್ರು. ಅದೇ ರೀತಿ ರಾಮಾಯಣಕ್ಕೂ ಇದೆ, ಬಟ್ ಮಹಾಭಾರತದಷ್ಟು ರಾಮಾಯಣ ಇಲ್ಲ ನೋಡಿ. ಇದು ಇರೋದು. ಆಮೇಲೆ ಭಗವದ್ಗೀತೆಗಂತೂ ಯಥೇಚ್ಛವಾಗಿ ಎಲ್ಲ ಭಾಷೆಗಳಲ್ಲೂ ಬಂದುಬಿಟ್ಟಿದೆ. ಸಂದೀಪಿನಿ ಇದರವರು ಉತ್ತರ ಭಾರತದಲ್ಲಿ ವಿಶೇಷವಾದಂಥ 700 ಶ್ಲೋಕಗಳಿಗೆ 7 ಕೋಟಿ ಭಗವದ್ಗೀತೆಯ ಬಗ್ಗೆ ಇದು ಮಾಡಿರೋರು ಇದ್ದಾರೆ. ಆದ್ದರಿಂದ ಇಲ್ಲಿ ಯಾಕೆ ಇದ್ದರೆ ಈ ನಂಬರ್ಗಳು ವಿ ಗೋ ಬೈ ನಂಬರ್ಸ್ ಅಂತ. ಎವ್ರಿ ನಮ್ಮ ಡೇಸ್ ಆರ್ ನಂಬರ್ಡ್ ಅಂದಮೇಲೆ ಇಲ್ಲಿ ಗಾಯತ್ರಿ ಮೂಲಮಂತ್ರದ ಒಂದೊಂದು ಅಕ್ಷರಕ್ಕೂ ಬಾಲಕಾಂಡದಿಂದ ಮೊದಲು ಶುರುವಾಗೋದೆ ಬಾಲಕಾಂಡದಿಂದ ಪ್ರಾರಂಭವಾಗಿ ಒಂದೊಂದು 1000 ಶ್ಲೋಕಗಳಿವೆ. ಆಯಾಯ 1000 ಶ್ಲೋಕಗಳ ಪ್ರಥಮಾಕ್ಷರವು ಶ್ರೀ ಗಾಯತ್ರಿ ಮೂಲಮಂತ್ರದ ಆಯಾಯ ಅಕ್ಷರಗಳಿಂದಲೇ ಪ್ರಾರಂಭವಾಗುವುದು. ಎಂಥ ಹೋಲಿಕೆ ನೋಡಿ, ಅಕ್ಷರ ಶಕ್ತಿಗೂ ಗಾಯತ್ರಿ ಮಂತ್ರಕ್ಕೂ. ಮೂಲ ಮಂತ್ರದ ಆಯಾಯ ಅಕ್ಷರಗಳಿಂದ ಗಾಯತ್ರಿ ಮಂತ್ರ ಆರಂಭ ಆಗುತ್ತೆ. ಅಂದರೆ ಗಾಯತ್ರಿ ಮೂಲ ಮಂತ್ರದ ಗಾಯತ್ರಿ ಬೀಜಾಕ್ಷರದ ಇದಕ್ಕೆ ಒಂದೊಂದು ಒಂದೊಂದು ಅಕ್ಷರಕ್ಕೂ 24 ಅಕ್ಷರ ಬೀಜಾಕ್ಷರಗಳು ಅಂತ ಕರಿತೀವಿ. ಅಂದರೆ ಸೀಡ್. ನಾವು ಅಕ್ಷರ ಒಂದು ಮಾತು ಶುರು ಮಾಡ್ಬೇಕಾದ್ರೆ ನಾವು ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇರುತ್ತೆ. ಈಗ ಅಂತೀನೋ ಕೆಲವರು ಈಗ ಅನ್ನೋ ಪದ ಜಾಸ್ತಿ ಉಪಯೋಗಿಸ್ತೀನಿ. ಒಬ್ಬರು ಅಂದರೆ ಅವರಿಗೆ ಅಲ್ಲಿ ಅದೇ ಅದು ಫಿಲಿಪ್ ಆ ಭಾಷೆ ಈಗ ಬಂದರೆ ಅಲ್ವಾ. ಈಗ ಪ್ರತಿಯೊಬ್ಬರದ್ದು ಮ್ಯಾನ್ ಅವನ ಹೇಗೆ ಅವನು ಗುರುತಿಸೋದು ಅವನ ಭಾಷೆಯಿಂದ. ಮ್ಯಾನ್ ಇಸ್ ಎ ಸ್ಟೈಲ್. ಆಮೇಲೆ ಸದ್ಯ ಬರೀ ಮ್ಯಾನ್ ಹೇಳ್ತಿಲ್ಲ, ವುಮೆನ್ ಎಸ್ ವುಮೆನ್ನೊಳಗೆ ಮ್ಯಾನ್ ಇದ್ದೇ ಇರ್ತಾನೆ. WOMN ಊ ಅಂದರೆ ಊಮ್ ಅಂತ. ವುಮೆನ್ ನಾವು ಬಂದಿರೋದೇ ಹೆಣ್ಣಿನ ಗರ್ಭದಿಂದ. ಅದರಿಂದ ವುಮೆನ್ಗೆ ಯಾವತ್ತೂ ಇದ್ದೇ ಇರುತ್ತೆ. ವುಮೆನ್ ಎಂಪವರ್ಮೆಂಟ್ ಏನು ಮಾಡಬೇಕಲ್ಲ, ಶೀ ಇಸ್ ಹರ್ ಸೆಲ್ಫ್ ಗಾಯತ್ರಿ ಇಸ್ ಮೋರ್ ಪವರ್ಡ್ ಪವರ್ಡ್ ಗಾಯತ್ರಿ ಅಂತ. ಯಾಕೆಂದರೆ ಅದಕ್ಕೆ ಅಪ್ಪ ಬಂತು ಪವರ್ಡ್ ಗಾಯತ್ರಿ ಅಂತ. ಒಬ್ಬರು ಜಾನ್ ಬ್ರಿಕಲ್ ಅಂತ ನನಗೆ ಕರೆಕ್ಟ್ ಅವರು ಬರೆದಿದ್ದಾರೆ. ವುಮೆನ್ ಎಂಪವರ್ಮೆಂಟ್ ಅಲ್ಲಿಂದ ಹುಟ್ಟಿರತಕ್ಕಂಥದ್ದು. ಇದೆಲ್ಲ ಆಯಾಯ ಗಾಯತ್ರಿ ಮೂಲ ಮತ್ತು ಒಂದೊಂದು ಅಕ್ಷರಕ್ಕೂ ಬಾಲಕಾಂಡ ಕ್ರಮವಾಗಿ ಒಂದೊಂದು 1000 ಶ್ಲೋಕಗಳಿವೆ. ಆಯಾಯ 1000 ಶ್ಲೋಕಗಳ ಪ್ರಥಮ ಅಕ್ಷರವು ಶ್ರೀ ಗಾಯತ್ರಿ ಮೂಲಮಂತ್ರದ ಆಯಾಯ ಅಕ್ಷರಗಳಿಂದಲೇ ಪ್ರಾರಂಭವಾಗುವುದು. ನಮ್ಮಲ್ಲಿ ತಪಸ್ವಾಧ್ಯಾಯ ನಿರತಂ ಶುರುವಾಗುತ್ತದ್ದು. ಅಂದರೆ ಶ್ರೀ ಗಾಯತ್ರಿ ಮೂಲಮಂತ್ರದ ಗಾಯತ್ರಿ ಬೀಜಾಕ್ಷರದ ಒಂದೊಂದು ಅಕ್ಷರಕ್ಕೆ ರಾಮಾಯಣದ 1000 ಶ್ಲೋಕಗಳು ವ್ಯಾಖ್ಯಾನ ರೂಪದಲ್ಲಿರುವು. ನೋಡಿ, ಒಂದೊಂದು ಶ್ಲೋಕಕ್ಕೆ ಎಷ್ಟೊಂದು ವ್ಯಾಖ್ಯಾನ ಇದೆ. ಗಾಯತ್ರಿ ಮಂತ್ರದಲ್ಲಿ ಸೃಷ್ಟಿ, ಸ್ಥಿತಿ, ಲಯ ಎಂಬ ಮೂರೂ ಪಾದಗಳು. ಗಾಯತ್ರಿಗೆ 3 ಪಾದಗಳು. ಈ 3 ಪಾದಗಳಿರುವಂತೆ ರಾಮಾಯಣದ ತತ್ವದಲ್ಲಿಯೂ ಇದೆ. ಶ್ರೀಮದ್ ರಾಮಾಯಣದಲ್ಲಿರುವ 500 ಸರ್ಗಗಳ ತತ್ವಗಳೇ ಕ್ರಮವಾಗಿ ಶ್ರೀ ಗಾಯತ್ರಿಯ 5 ತಲೆಗಳು, 5 ಶಿರಸ್ಸುಗಳು ಅನ್ವಯವಾಗುವು. ಗಾಯತ್ರಿಗೆ ಪಂಚಶೀರ್ಷ 5 ತಲೆ ಇರುತ್ತೆ, ಅದು ಕರೆಕ್ಟಾಗಿದೆ. ಕ್ರಮವಾಗಿ ಶ್ರೀ ಗಾಯತ್ರಿಯ 5 ಶಿರಸ್ಸುಗಳಿಗೆ ಅನ್ವಯವಾಗುವು. ಶ್ರೀಮದ್ ರಾಮಾಯಣವು ಗಾಯತ್ರಿಯ ಅರ್ಥವನ್ನು ಒಳಗೊಂಡಿರುವುದು. ಇದನ್ನು ಒಂದು ಲೈಟಾಗಿ ಒಂದು ಚೂಚೂ ನೋಡ್ಕೊಂಡು ಹೋಗೋಣ. ತತ್ ಓಂ ಬಿಟ್ಬಿಟ್ಟು ತತ್ ಅಂದರೆ ಶ್ರೀಮದ್ ರಾಮಾಯಣದ ಪ್ರಥಮ ಶ್ಲೋಕವಾದ ತಪಸ್ವಾಧ್ಯಾಯ ನಿರತಂ ಎಂಬ ಶ್ಲೋಕವು ಶುರುವಾಗದೆ ತಪ ಅಂದರೆ ತಾಯಿಂದ ಶುರುವಾಗಿರುತ್ತೆ. ಇನ್ನು ಶ್ರೀಮದ್ ರಾಮಾಯಣದ ಪ್ರಥಮ 1000 ಶ್ಲೋಕಗಳ ಅಂತರಾರ್ಥದ ಮುಖ್ಯ ತಾತ್ಪರ್ಯವು ತತ್ ಶಬ್ದಾರ್ಥದಿಂದ ಮಹಾವಿಷ್ಣುವಾದ ಪರಬ್ರಹ್ಮ ಒಂದೇ ಇದ್ದ ಸ್ಥಿತಿಯನ್ನು ಪ್ರತಿಪಾದಿಸುವ ಅಂದರೆ ಏಕಂ ಸತ್ ವಿಪ್ರ ಬಹುಧ ವದಂತಿ. ನೆಕ್ಸ್ಟು ತತ್ತಾಯ್ತಲ್ವ ಸವಿತು ಎಲ್ಲವೆಲ್ಲ ತುಂಬ ಪೇಜಸ್ ಇರೋದು ಚೂರು ಹೇಳ್ಕೊಂಡು ಹೋಗ್ತೀನಿ. ಸವಿತು ರಾಮಾಯಣದಲ್ಲಿ ಶ್ರೀರಾಮಚಂದ್ರನು ವಿಶ್ವಾಮಿತ್ರ ಒಡಗೂಡಿ ಯಜ್ಞ ಸಂರಕ್ಷಣೆ ಮಾಡಿದ್ದುದು, ಸೀತಾ ಪಾಣಿಗ್ರಹಣ ಮಾಡಿಕೊಂಡಿದ್ದು,
ಮೊದಲುಗೊಂಡು ಸೀತಾದೇವಿಗೆ ವನವಾಸಕ್ಕೆ ಹೋಗುವಾಗ ಆಭರಣಾದಿಗಳನ್ನು ಕೊಡುವವರೆಗ ತತ್ವವನ್ನು ಒಳಗೊಂಡಿದೆ ಸವಿತು ಅನ್ನೋದರಲ್ಲಿ ಒಂದು ಅಂದರೆ ಏನು ಹೇಳಕ್ಕೆ ಹೊರಟಿದ್ದೀನಿ ನಾನು ಅಂದರೆ ಇದರ ಟೋಟಲು 24 ಅಕ್ಷರದ ಗಾಯತ್ರಿ ಮಂತ್ರ ಹೇಳಿಕೊಂಡೆ. ಪೂರ್ತಿ ರಾಮಾಯಣದ ಪಾರಾಯಣ ಮಾಡಿದಾಗ ಆಗುತ್ತೆ, ಆ ಫಲ ದೊರಕುತ್ತೆ ಅಲ್ವಾ. ನಾವು ಯಾವುದೋ ಒಂದನ್ನು ಕೆಲವು ನಾವು ಕಾಂಪ್ರಹೆನ್ಸಿವ್ ಆಗಿ ಡಾಕ್ಟರ್ ಹೇಳ್ತಾರೆ ಇದೊಂದು ಟ್ಯಾಬ್ಲೆಟ್ ನೀವು ತೊಗೊಬಿಡಿ, ಬಾಕಿ ದೆಲೆಯನ್ನು ತೊಗೋಬೇಕಾಗಿಲ್ಲ, ಇಟ್ ಈಸ್ ಮೋರ್ ಪವರ್ಡ್ ಅಂತಾರೆ. ಈಗ ನಾವು ಟ್ಯಾಬ್ಲೆಟ್ಸ್ಗಳೆಲ್ಲ ಎಷ್ಟೆಷ್ಟು ಚಿಕ್ಕದಿರುತ್ತೆ ನೋಡಿ, ನೋಡಿದಟ್ಟಿಗೆ ನಾವು ಆ ಸೈಜ್ ನೋಡಿಕೊಂಡು ಓಹೋ ಇಷ್ಟು ದೊಡ್ಡ ಕಾಯಿಲೆಗೆ ಇಷ್ಟು ದೊಡ್ಡ ಮಾತ್ರ ಅಂತ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಸ್ಮಾಲ್ ಈಸ್ ಅದರಲ್ಲಿರೋ ಶಕ್ತಿ ಪವರ್ಡ್. ಅದರಿಂದ ರಾಮ ಇದು ಮೊದಲೆಲ್ಲ ಅದರಲ್ಲಿ ಗೊತ್ತು. ಆಮೇಲೆ ನೆಕ್ಸ್ಟು ವರೇಣ್ಯಂ ಹೊಟಗಳ ತತ್ತಾಯಿತು, ಸವಿತು ಆಯಿತು, ವರೇಣ್ಯಂ ಈ ಪದದ ತತ್ವವು ವನವಾಸಕ್ಕೆ ಹೋಗುತ್ತಿದ್ದ ಸೀತಾದೇವರಿಗೆ ಆಭರಣಗಳನ್ನು ಕೊಟ್ಟ ಕಥಾಭಾಗದಿಂದ ಸೀತಾದೇವಿ ಮಾಯಾಮೃಗವನ್ನು ನೋಡಿ ಆಶ್ಚರ್ಯಪಟ್ಟು ಅದನ್ನು ಅಪೇಕ್ಷಿಸಿದವರೆಗಿನ ರಾಮಾಯಣದ ಅಂತರಾರ್ಥವು ಪ್ರತಿಪಾದಿತವಾಗಿದೆ. ತಕ್ಷಣ ನೋಡಿ ಭಾಳ ತಕ್ಷಣ ಒಂದು ಒಳ್ಳೆಯ ಜ್ಞಾಪಕ ಬರೋದು ಒಂದು ರಚನೆ ಅಂದರೆ ಭಾವಯ್ಯಾಮಿ ರಘುರಾಮ ಸ್ವಾತಿ ತಿರುನಾಳ್ ಮಹಾರಾಜರು 7 ಇದನ್ನು ಕೂಡ ರಾಮಾಯಣ ಅಂದರೆ ಪೂರ್ತಿ ಒಂದೊಂದು ಇದರಲ್ಲಿ ಅದನ್ನು ನಮ್ಮ ಎಮ್ ಎಸ್ ಅಮ್ಮ ಅವರು ಎಷ್ಟು ಚೆನ್ನಾಗಿ ನಿಮಗ ಯಾವಾಗಲಾದ್ರೂ ಹಾಕ್ತಾ ಇರ್ತಾರೆ ರೇಡಿಯೋಲೋ ಟಿ ವಿಲೋ ನೋಡಿ. ಆವಾಗ ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ಇಡೀ ರಾಮಾಯಣ ಒಂದು ರಚನೆ ಭಾವಯಾಮಿ ರಘುರಾಮ ಅಲ್ಲಿ ಪ್ರತಿಯೊಂದು ಬರುತ್ತೆ. ಅದ್ರ ವಿವರವಾಗಿ ಒಂದೆರಡು ಸಂಚಿಕೆ ಹಿಂದೆ ನನ್ನ ಈ 2086 ಸಂಚಿಕೆ ಒಳಗೆ ಅದರಲ್ಲಿದೆ. ಬಟ್ ಇಲ್ಲಿಗೆ ಸಾಂದರ್ಭಿಕವಾಗಿ ಇನ್ನು ವರೇಣ್ಯ ಓಂ ತತ್ ಸವಿತು ವರೇಣ್ಯಂ ಭರ್ಗ ಹಾಗೋಗೋಣ. ಇಲ್ಲಿ ರಾಮಾಯಣದಲ್ಲಿ ಮಾಯಾ ಜಿಂಕೆಯನ್ನು ಹಿಡಿಯಲು ಶ್ರೀರಾಮನು ಅದನ್ನು ಹಿಂಬಾಲಿಸಬೇಕೆ ಸೀತಾಪಹರಣ ಕಬಂಧನು ಶ್ರೀರಾಮನಿಗೆ ಜಾಗ್ರತೆಯಾಗಿ ಹೋಗಿ ಸುಗ್ರೀವನ ಸಖ್ಯ ಮಾಡೆಂದು ಹೇಳುವ ತತ್ವವನ್ನು ಒಳಗೊಂಡಿರುವುದು. ನೋಡಿ, ಒಂದು ಭರ್ಗ ಅನ್ನೋದ್ರಲ್ಲಿ ರಾಮಾಯಣದ ಒಂದು ಕಾಂಡನೇ. ನಾವು ಇದನ್ನು ಪಾರಾಯಣ ಮಾಡೋದರಿಂದ ಮಂತ್ರನ ಬೀಜ ಮಂತ್ರ ಓಂ ಭೂರ್ಭುವಸ್ವ ತತ್ ಸವಿತು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯ. ಇದು ಎಷ್ಟು ನಮಗೆ ಆಳವಾಗಿ ಬೇರೆ ಬೇರೆ ರೀತಿಯಿಂದ ತಿಳ್ಕೊಂಡಷ್ಟು ನಮ್ಮ ಮನಸ್ಸಿಗೆ ಇನ್ನಷ್ಟು ಹೊಸ್ತಾಗಿ ಅದು ಒಳಗೋಗುತ್ತೆ. ಇನ್ನು ದೇವಸ್ಯ ಇದರಲ್ಲಿ ವಾಲಿ ವಧೆಯ ಆರಭ್ಯ ಹನುಮಂತನ ವೃಕ್ಷಬಿಲ ಪ್ರವೇಶ ಸಂಪಾತಿಯಿಂದ ಸೀತಾದೇವಿ ವೃತ್ತಾಂತವನ್ನು ತಿಳಿದುಕೊಳ್ಳುವಿಕೆ ಲಂಕಿಣಿಯ ಜರ್ಜರತ್ವ ಚಂದ್ರೋದಯದ ವರ್ಣನೆ ಅಶೋಕವನ ಪ್ರವೇಶದ ಕಥೆಯ ತತ್ವಗಳೆಲ್ಲ ಈ ಒಂದು ಪದದಲ್ಲಿ ಒಳಗೊಂಡಿದೆ ದೇವಸ್ಯ. ಇನ್ನು ಮುಂದೆ ಧೀಮಹಿ ಧಿಯೋಯೋನ ಧಿಯೋಯೋನಃ ಪ್ರಚೋದಯ ಈ ಮೂರಕ್ಕೆ ಸ್ವಲ್ಪ ವಿವರವಾಗಿ ಏನು ರಾಮಾಯಣ ಅಷ್ಟೊಂದಿರುವಾಗ 24,000 ಶ್ಲೋಕಗಳನ್ನು ನಾನು 20 ನಿಮಿಷದೊಳಗೆ ಹೇಳೋಕ್ಕಾಗಲ್ಲ. ಇದನ್ನೇ ಈ ಮೂರು ವಿಭಾಗದಲ್ಲಿ ಮಾಡ್ಕೊಂಡಿದ್ದೀವಿ. ಅದು ಯಾಕೆಂದರೆ ಮೂರು ಪಾದಗಳ ಮುಂದಿನ ಪಾದ ಧೀಮಹಿ ಧಿಯೋಯೋನ ಪ್ರಚೋದಯ ಈ ಮೂರನೇ ಪಾದವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಅದಕ್ಕೆ ನಾನು ಈಗ ಧರ್ಮವತಿ ರಾಗದಲ್ಲಿ ಈ ಸಂಚಿಕೆಗೆ ಆ ಧರ್ಮ ನಮ್ಮ ಮನೋಧರ್ಮ ಪ್ರಪಂಚದ ವ್ಯಾವಹಾರಿಕ ಧರ್ಮ ನಮ್ಮ ಎಲ್ಲಕ್ಕಿಂತ ನಮಗೆ ಮನುಷ್ಯ ಧರ್ಮ ಈ ಮೂರು ನಮ್ಮಲ್ಲಿ ವಾಗ್ಭವಕೂಟೈಕ ಸ್ವರೂಪ ಮುಖಪಂಕಜ ಕಂಠಾದ ಕಟಿಪರಿಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿಕೂಟೈಕ ತಾಪನ ಕಟ್ಟಿದೋ ಭಾಗಧಾರಿಣಿ ರುಂಡ ಮುಂಡ ಕೈಕಾಲುಗಳಲ್ಲಿ ಆ ಧರ್ಮ ನಮ್ಮಲ್ಲಿ ಧರ್ಮನಂ ಧರ್ಮದಿಂ ಗೆಲ್ಲುವುದೇ ಮರ್ಮ ಎಂಬ ಈ ತತ್ವಕ್ಕೂ ಗಾಯತ್ರಿ ಮಂತ್ರದ 24 ಅಕ್ಷರಕ್ಕೂ ಶ್ರೀಮದ್ ರಾಮಾಯಣಕ್ಕೂ ಎರಡು ಪಾದಗಳ ಬಗ್ಗೆ ಹೇಳಿದ್ದೀನಿ. ಮೂರನೇ ಪಾದಕ್ಕೆ ಮುಂದಿನ ಸಂಚಿಕೆ ತಿಳ್ಕೊಳ್ಳೋಣ. ನಮಸ್ಕಾರ.